ಹಾಯ್ ಹಲೋ ಗೆಳೆಯರೇ, ವೆಲ್ಕಮ್ ಟು ಜನ್ಮಭೂಮಿ ಚಾನಲ್. ಅದು 1950 ದಶಕ. ಅಣುಶಕ್ತಿ ಮೂಲಕ ಹೋಮಿ ಜಹಾಂಗೀರ್ ಬಾಬಾ ದೇಶ ಕಟ್ಟುವಲ್ಲಿ ನಿರತರಾಗಿದ್ದರು. ಮತ್ತೊಂದೆಡೆ ಸೌರಶಕ್ತಿ ಹಾಗೂ ಪವನಶಕ್ತಿ ಮೂಲಕ ಇಂಧನ ಕ್ಷೇತ್ರದ ಹೊಸ ಆಯಾಮದ ಬಗ್ಗೆ ಓರ್ವ ಮಹಿಳಾ ವಿಜ್ಞಾನಿ ಭಾರತದ ಗಮನ ಸೆಳೆದರು. ಚಿಕ್ಕ ವಯಸ್ಸಿಗೆ ಗಂಡನ ಮನೆ ಹೊಸ್ತಿಲು ತುಳಿದು ಮಕ್ಕಳ ಪಾಲನೆ ಪೋಷಣೆಯಲ್ಲಿ 4 ಗೋಡೆಗಳಿಗಷ್ಟೇ ಸೀಮಿತವಾಗಿದ್ದ ಸಾಮಾಜಿಕ ಕಾಲಘಟ್ಟದಲ್ಲಿ ಎಲ್ಲವನ್ನು ಧಿಕ್ಕರಿಸಿ ಅನ್ವೇಷಣೆಯಲ್ಲಿ ತೊಡಗಿದ್ದವರು. ಬೆದರಿಕೆಗಳಿಗೆ ಮಣಿಯದೆ, ಆರೋಪಗಳಿಗೆ ಕುಗ್ಗದೆ ಸಂಶೋಧನೆ ಮೂಲಕವೇ ಟೀಕಾಕಾರರಿಗೆ ಉತ್ತರಿಸಿದ ದಿಟ್ಟ ಮಹಿಳಾ ವಿಜ್ಞಾನಿ ಅನ್ನಾಮಣಿ. ಅನ್ನಾ ಮೊದಲ್ ಮಣಿ ಭಾರತ ಕಂಡ ಶ್ರೇಷ್ಠ ಭೌತ ಹಾಗೂ ಪವನಶಾಸ್ತ್ರ ವಿಜ್ಞಾನಿ. ಅದರಲ್ಲೂ ಪವನ ವಿಜ್ಞಾನ ಕ್ಷೇತ್ರದಲ್ಲಿ ನಡೆಸಿದ ಸಂಶೋಧನೆ ಈಗಲೂ ಚಿರಸ್ಥಾಯಿಯಾಗಿ ಉಳಿದಿದೆ. ಓಜೋನ್ ಪವನಶಕ್ತಿ ಕುರಿತಾಗಿ ಅನೇಕ ಸಂಶೋಧನಾ ಲೇಖನಗಳನ್ನು ಪ್ರಕಟಿಸಿದ್ದಾರೆ. ಖ್ಯಾತ ಭೌತ ವಿಜ್ಞಾನಿ ಚಂದ್ರಶೇಖರ್ ವೆಂಕಟರಾಮನ್ ಜೊತೆಗೂಡಿ ಸಂಶೋಧನೆ ನಡೆಸಿದ ಏಕೈಕ ಮಹಿಳಾ ವಿಜ್ಞಾನಿ ಎಂಬ ಹೆಗ್ಗಳಿಕೆ ಸಂದಿದೆ. ಅನ್ನಮಣಿ ಕೇರಳದ ಪಿರುಮಿಡು ಎಂಬಲ್ಲಿ 1918 ಆಗಸ್ಟ್ 23 ಜನಿಸಿದರು. ತಂದೆ ವೃತ್ತಿಯಲ್ಲಿ ಸಿವಿಲ್ ಇಂಜಿನಿಯರ್. ಸಾಲದೆಂಬತ್ತೆ ಆಗಿನ ಕಾಲಕ್ಕೆ ಮದ್ರಾಸ್ ಪ್ರಾಂತ್ಯದಲ್ಲಿ ಅತಿ ದೊಡ್ಡದಾದ ಏಲಕ್ಕಿ ಎಸ್ಟೇಟ್ ಹೊಂದಿದ್ದರು. 8 ಮಂದಿ ಮಕ್ಕಳಲ್ಲಿ ಅನ್ನ 7ನೇಯವರು. ಚಿಕ್ಕ ವಯಸ್ಸಿಗೆ ಅನ್ನ ಮನೆಯ ಸಮೀಪದಲ್ಲಿದ್ದ ಸಾಕಷ್ಟು ಮಲಯಾಳಂ ಪುಸ್ತಕಗಳನ್ನು ಓದಿ ಮುಗಿಸಿದ್ದರು. ಹುಟ್ಟುಹಬ್ಬಕ್ಕೆ ತಂದಿದ್ದ ದುಬಾರಿ ವಜ್ರದ ಓಲೆ ಕೊಟ್ಟಾಗ ಅದನ್ನು ತಿರಸ್ಕರಿಸಿ ಪುಸ್ತಕ ಉಡುಗೊರೆಯಾಗಿ ನೀಡುವಂತೆ ಪಟ್ಟು ಹಿಡಿದಿದ್ದರು. ಬಾಲ್ಯದಲ್ಲಿ ಮಗಳ ಆಸಕ್ತಿ ಗಮನಿಸಿ ಒಂದಿಷ್ಟು ಪುಸ್ತಕ ಖರೀದಿಸಿ ಮಗಳಿಗೆ ನೀಡಿದರು. ಪುಸ್ತಕ ಓದಿ ಕ್ರಮೇಣ ತನ್ನೊಳಗೆ ಪ್ರತಿಭಟಿಸುವ ಧೈರ್ಯ ತಂದುಕೊಂಡರು. ಆಗಿನ ಕಾಲಕ್ಕೆ ಗಂಡು ಮಕ್ಕಳು ಉತ್ತಮ ಶಿಕ್ಷಣ ಪಡೆದು ಉದ್ಯೋಗ ಕುಟುಂಬದ ನಿರ್ವಹಣೆಯ ಜವಾಬ್ದಾರಿ ಹೊತ್ತರೆ ಹೆಣ್ಣು ಮಕ್ಕಳಿಗೆ ಆ ಭಾಗ್ಯ ಇರಲಿಲ್ಲ. ಅನ್ನ ಸಹೋದರಿಯರಿಗೆ 10-12 ಪ್ರಾಯ ತುಂಬುತ್ತಿದ್ದಂತೆ ಮದುವೆಯಾಗಿ ಗಂಡನ ಮನೆ ತುಳಿದಿದ್ದರು. ಸಿರಿಯನ್ ಕ್ರೈಸ್ತ ಕುಟುಂಬದ ಹಿನ್ನೆಲೆ ಹೊಂದಿದ್ದರೂ ಕೂಡ ಅನ್ನ ಕೂಡ ಇದರಿಂದ ಹೊರತಾಗಿರಲಿಲ್ಲ. ಆದರೆ ಪಾಲಕರು ಮದುವೆ ಪ್ರಸ್ತಾಪ ಮುಂದಿಟ್ಟಾಗ ಅನ್ನ ದಿಟ್ಟವಾಗಿ ಪ್ರತಿಭಟಿಸಿದರು. 1925 ಇಸವಿ, ತಿರುವಾಂಕೂರಿನ ಹಿಂದೂ ದೇವಾಲಯಗಳಲ್ಲಿ ದಲಿತರಿಗೆ ಪ್ರವೇಶ ನಿರಾಕರಿಸಲಾಗಿತ್ತು. ಇದನ್ನು ಖಂಡಿಸಿ ವೈಕೋಮ್ ಸತ್ಯಾಗ್ರಹ ಆರಂಭಿಸಲಾಯಿತು. ಹೋರಾಟ ಬೆಂಬಲಿಸಿ ಮಹಾತ್ಮ ಗಾಂಧೀಜಿ ಇಲ್ಲಿಗೆ ಭೇಟಿ ನೀಡಿದ್ದರು. ಈ ವೇಳೆ ಗಾಂಧಿ ವಿಚಾರಧಾರೆಗೆ ಮಾರುವುದ ಅನ್ನ ಹೋರಾಟದಲ್ಲಿ ಕೈಜೋಡಿಸಿದರು. ಅಷ್ಟೇ ಅಲ್ಲದೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಧುಮುಕಿ ಜೀವನ ಪೂರ್ತಿ ಸರಳವಾಗಿ ಬದುಕಿದರು. ನಂತರ ಮನೆಯವರ ಮಾತು ಧಿಕ್ಕರಿಸಿ ಓದು ಮುಂದುವರಿಸಲು ಹಠ ಹಿಡಿದರು. ಆರಂಭದಲ್ಲಿ ವೈದ್ಯ ಆಗಬೇಕೆಂಬ ಕನಸು ಹೊತ್ತಿದ್ದರು. ಆಗಿನ ಕಾಲಕ್ಕೆ ಸರಿಯಾದ ವ್ಯವಸ್ಥೆ ಇರದ ಕಾರಣ ನಿಧಾನವಾಗಿ ಭೌತ ವಿಜ್ಞಾನದತ್ತ ಆಸಕ್ತಿ ಬೆಳೆಸಿಕೊಂಡರು. 1940 ಮದ್ರಾಸ್ನ ಪ್ರೆಸಿಡೆನ್ಸಿ ಕಾಲೇಜಿನ ಭೌತಶಾಸ್ತ್ರ ಅಧ್ಯಯನದಲ್ಲಿ ತೊಡಗಿಸಿಕೊಂಡರು. ಪದವಿ ಮುಗಿಯುವ ಮುನ್ನವೇ ಬೆಂಗಳೂರಿನ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನಲ್ಲಿ ಖ್ಯಾತ ವಿಜ್ಞಾನಿ ಸಿ ವಿ ರಾಮನ್ ಅವರ ಅಧೀನದಲ್ಲಿ ಸಂಶೋಧನೆ ನಡೆಸಲು ಅವಕಾಶ ಗಿಟ್ಟಿಸಿಕೊಂಡರು. ವಜ್ರ ಹಾಗೂ ಮಾಣಿಕ್ಯದಲ್ಲಿ ಬೆಳಕಿನ ಹರಿಯುವಿಕೆ ಕುರಿತಂತೆ ಸಂಶೋಧನೆ ಆರಂಭಿಸಿದರು. ಇದಕ್ಕಾಗಿ ದಕ್ಷಿಣ ಆಫ್ರಿಕಾ ಹಾಗೂ ಭಾರತದಲ್ಲಿದ್ದ ಸುಮಾರು 300 ಮಾದರಿ ವಜ್ರದ ಮೇಲೆ ಅಧ್ಯಯನ ನಡೆಸಿ ವಿಸ್ತೃತವಾದ ಪ್ರಬಂಧ ಮಂಡಿಸಿದರು. ಮೊಟ್ಟಮೊದಲ ಬಾರಿಗೆ ವಜ್ರದಲ್ಲಿನ ಪ್ರತಿದೀಪಕ ಗುಣ, ಬೆಳಕಿನ ಹೀರುವಿಕೆ, ಹವಾಮಾನದಲ್ಲಿನ ಬದಲಾವಣೆ ಹಾಗೂ ಬೆಳಕಿನ ಚದುರುವಿಕೆ, ಬೆಳಕಿನ ಧ್ರುವೀಕರಣ ಹಾಗೂ ರಾಮನ್ ಸ್ಟ್ರಕ್ಟರ್ ಕುರಿತಂತೆ ವೈಜ್ಞಾನಿಕವಾಗಿ ಸಾಬೀತುಪಡಿಸಿದರು. 1942-45 ನಡುವೆ ವಜ್ರ ಮಾಣಿಕ್ಯದ ಬೆಳಕಿನ ದೀಪ್ತಿ ಕುರಿತಂತೆ 5ಕ್ಕೂ ಅಧಿಕ ಪ್ರಬಂಧ ಮಂಡಿಸಿದರು. ಅಲ್ಲದೆ 1945 ಈ ಪ್ರಬಂಧವನ್ನು ಮದ್ರಾಸ್ ವಿವಿಯಲ್ಲಿ ಮಂಡಿಸಿ ಸ್ಕಾಲರ್ಶಿಪ್ PhD ನೀಡುವಂತೆ ಮನವಿ ಮಾಡಿದರು. ದುರಾದೃಷ್ಟವಶಾತ್ ಅಣ್ಣಮಾಣಿ MSc ಸ್ನಾತಕೋತ್ತರ ಪದವಿ ಪಡೆದಿರದ ಕಾರಣ ಸ್ಕಾಲರ್ಶಿಪ್ ನೀಡಲು ನಿರಾಕರಿಸಲಾಯಿತು. ನಂತರ ರಾಮನ್ ಸಂಶೋಧನಾ ಕ್ಷೇತ್ರದಲ್ಲಿ ಸ್ವಲ್ಪ ಸಮಯ ಕೆಲಸ ಮಾಡಿ ಇಂಗ್ಲೆಂಡ್ಗೆ ತೆರಳಿದರು. ಆಗಿನ ಕಾಲಕ್ಕೆ ಇಂಗ್ಲೆಂಡ್ ಸಂಶೋಧಕರ ತಾಣವಾಗಿತ್ತು. ಅಲ್ಲದೆ ಇಂಪೀರಿಯಲ್ ಕಾಲೇಜ್ ಲಂಡನ್ನಿನಲ್ಲಿ ಪವನಶಾಸ್ತ್ರವನ್ನು ಅಭ್ಯಾಸ ಮಾಡಿದರು. 2.5 ವರ್ಷದ ಸಂಶೋಧನೆ ಬಳಿಕ 1948 ಅನ್ನ ಮತ್ತೆ ಭಾರತಕ್ಕೆ ಹಿಂತಿರುಗಿದರು. 1948 ಭಾರತಕ್ಕೆ ವಾಪಸ್ಸಾದ ನಂತರ ಅವರು ಪುಣೆಯ ಪವನಶಾಸ್ತ್ರ ಇಲಾಖೆಯಲ್ಲಿ ಕೆಲಸ ಮಾಡತೊಡಗಿದರು. 3 ದಶಕಗಳ ಕಾಲ ಪವನ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿದ ಅನ್ನ 1976 ಡೆಪ್ಯೂಟಿ ಡೈರೆಕ್ಟರ್ ಜನರಲ್ ಆಗಿ ನಿವೃತ್ತಿ ಹೊಂದಿದರು. 10 ಹಲವು ಸಂಶೋಧನೆ ಮೂಲಕ ಇಲಾಖೆಯ ಘನತೆಯನ್ನು ಎತ್ತಿಹಿಡಿದರು. ಪವನಶಾಸ್ತ್ರದ ಬಗ್ಗೆ ಅನೇಕ ಪುಸ್ತಕಗಳನ್ನು ಪ್ರಕಟಿಸಿದ್ದಾರೆ. ಪ್ರತಿಭೆಯ ಸಂಕೇತವಾಗಿ 1987 KR ರಾಮನಾಥನ್ ಮೆಡಲನ್ನು ತಮ್ಮದಾಗಿಸಿಕೊಂಡಿದ್ದಾರೆ. 2001 ಆಗಸ್ಟ್ 16 ತಿರುವನಂತಪುರಂನಲ್ಲಿ ಕೊನೆಯುಸಿರೆಳೆದರು.
ಗೆಳೆಯರೇ, ಇದು ಈ ಹೊತ್ತಿನ ವಿಶೇಷ. ಈ ವಿಡಿಯೋದ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಸಿ. ನಿಮಗೆ ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಕೊಡಿ. ಜನ್ಮಭೂಮಿ ಚಾನಲ್ಗೆ ಪ್ರೀ ಸಬ್ಸ್ಕ್ರೈಬರ್ ಆಗಿ ಮುಂದಿನ ವಿಡಿಯೋ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರ.